ಎಲ್ಲ ಜಿಜ್ಞಾಸುಗಳಿಗೆ ಶ್ರೋತ್ರಿಯರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇನೆ ಲೋಕಪ್ರಸಿದ್ಧವಾದ ನಾಟಕಕಾರ ಅನೇಕ ಶ್ರೇಷ್ಠ ಕವಿಗಳಿಂದ ಸ್ತುತಿ ಹೊಂದಿರುವಂತಹ ನಾಟಕಕಾರ ಬಹುಕಾಲ ಅಜ್ಞಾತವಾಗಿಯೇ ಇದ್ದಂತಹ ಕೃತಿಗಳನ್ನು ನಮಗೆ ದೊರಕಿಸಿಕೊಟ್ಟಂತಹ ಗಣಪತಿ ಶಾಸ್ತ್ರಿಗಳನ್ನು ನೆನಪು ಮಾಡಿಕೊಳ್ತಾ ಭಾಸ ರಚಿಸಿದ ದತ್ತಂ ಎಂಬ ನಾಟಕದ ಐದನೆಯ ಅಂಕದ ಕಥೆಯನ್ನು ಇವತ್ತು ನಾವು ಅಭ್ಯಾಸಕ್ಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ನಾಟಕಗಳಲ್ಲಿ ಪಂಚಾಧಿಕಾಹ ದಶಪರಾಹ ತತ್ರಾಂಕ ಪರಿಕೀರ್ತಿತಾ ಅಂತ ಹೇಳ್ತಾರೆ ಐದು ಅಂಕಗಳಿಂದ ಹತ್ತು ಅಂಕಗಳವರೆಗೆ ನಾಟಕಗಳಿರುತ್ತೆ ದತ್ತಂ ಎಂಬುದು ಆರು ಅಂಕಗಳುಳ್ಳ ನಾಟಕ ಅಭಿಜ್ಞಾನ ಶಾಕುಂತಲಂ ಎಂಬುದು ಏಳು ಅಂಕಗಳುಳ್ಳಂತಹ ನಾಟಕ ಮೃಚ್ಛಕಟಿಕಂ ಎಂಬಂತಹ ಪ್ರಕರಣದಲ್ಲಿ ಹತ್ತು ಅಂಕಗಳಿದೆ ಹೀಗೆ ಅಂಕಗಳು ಭಿನ್ನ ಭಿನ್ನವಾಗಿರುತ್ತೆ ಒಂದು ಅಂಕ ಅಂತಂದರೆ ನಾಟಕದಲ್ಲಿ ಒಂದು ದಿನದ ಘಟನಾವಳಿಗಳನ್ನು ಆ ಅಂಕ ಎನ್ನುವುದು ಕಟ್ಟಿಕೊಡತ್ತೆ ಅದು ಒಂದು ದಿನದ ವೃತ್ತಾಂತ ಅದು ಆಗಿರುತ್ತೆ ಒಂದು ಅಂಕದಿಂದ ಇನ್ನೊಂದು ಅಂಕದ ವೃತ್ತಾಂತಕ್ಕೆ ಕೆಲವು ವರ್ಷಗಳೇ ಕಳೆದಿರಬಹುದು ಆದರೆ ಒಂದು ಅಂಕದಲ್ಲಿ ಒಂದು ದಿನದ ವೃತ್ತಾಂತ ಇರ್ತದೆ ಎಂಬಂತಹದ್ದು ಭರತನಾಟ್ಯಶಾಸ್ತ್ರದಲ್ಲಿ ನಾಟ್ಯದ ನಿಯಮಗಳನ್ನು ತಿಳಿಸಿಕೊಟ್ಟಿದ್ದಾನೆ ಆ ದೃಷ್ಟಿಯಲ್ಲಿ ಐದನೆಯ ಅಂಕ ಸ್ವಪ್ನವಾಸವ ದತ್ತಂ ಅಂತ ನಾವು ಪಾಠದ ಪ್ರವೇಶಕ್ಕಿಂತ ಪೂರ್ವದಲ್ಲಿ ಈ ಕಥೆಯ ಹಿಂದೆ ಏನಾಗಿದೆ ಎನ್ನುವಂಥದ್ದನ್ನು ತಿಳ್ಕೊಂಡ್ರೆ ಇಲ್ಲಿಂದ ಮುಂದಿನ ಭಾಗ ನಮಗೆ ಸುಲಭವಾಗಿ ಅರ್ಥವಾಗ್ತದೆ ಆ ದೃಷ್ಟಿಯಿಂದ ಈ ಸ್ವಪ್ನ ದೃಶ್ಯಂ ಎಂಬ ಐದನೇ ಅಂಕದ ಕಥೆಯ ಹಿಂದಿನ ಭಾಗ ಏನು ಎನ್ನುವುದನ್ನು ಗ್ರಹಿಸಿಕೊಳ್ಳೋಣ ಇಡೀ ನಾಟಕ ಸ್ವಪ್ನ ದತ್ತಂ ಎಂಬ ನಾಟಕ ವಾಸವದತ್ತ ಎಂಬವಳನ್ನು ಅವಳ ಪತಿಯಾದ ರಾಜನಾದ ಉದಯನನು ಸ್ವಪ್ನದಲ್ಲಿ ನೆನಪಿಸಿಕೊಳ್ತಾನೆ ಕನವರೆಸಿಕೊಳ್ತಾನೆ ಆದ್ದರಿಂದ ಇದಕ್ಕೆ ಸ್ವಪ್ನ ವಾಸವದತ್ತಂ ಅಂತ ಹೆಸರನ್ನು ಇಟ್ಟಿದ್ದೇವೆ ಅವನು ಯಾಕೆ ಸ್ವಪ್ನದಲ್ಲಿ ನೆನಪಿಸಿಕೊಳ್ತಾನೆ ವಾಸವದತ್ತೆಯನ್ನು ಯಾಕೆ ನೆನಪಿಸಿಕೊಳ್ತಾನೆ ಈ ಘಟನೆಗಳೆಲ್ಲ ಹಿಂದೆ ಬಂದಿದೆ ಉಜ್ಜಯಿನಿಯ ಮಹಾರಾಜ ಉದಯನ ಅವನು ಸ್ವಯಂ ಪ್ರೀತಿಯಿಂದ ವಾಸವದತ್ತೆಯನ್ನು ವಿವಾಹವಾಗಿರುತ್ತಾನೆ ಉಜ್ಜಯಿನಿಯ ರಾಜನಾದ ವತ್ಸರಾಜನ ಶತ್ರು ಮಹಾಸೇನ ಆ ಮಹಾಸೇನ ಮಗಳಾದಂತಹ ವಾಸವದತ್ತೆಯನ್ನು ಇವನು ವಿವಾಹವಾಗಿರ್ತಾನೆ ಎನ್ನುವಂಥ ಕಥೆ ಹಿಂದೆ ಬಂದಿದೆ ವಿಸ್ತಾರವಾಗಿ ಬಂದಿದೆ ಅಷ್ಟೇ ವಿವಾಹವಾಗಿದೆ ಅಂತ ಮಾತ್ರ ಈಗ ನಾವು ಇಟ್ಕೊಳ್ಳೋಣ ಇಂತಹ ಉದಯನ ತನ್ನದೇ ಆದ ಜಾಡ್ಯದಿಂದ ಅಥವಾ ಬೇರೆ ಹವ್ಯಾಸಗಳಿಂದಾಗಿ ತನ್ನ ರಾಜ್ಯವನ್ನು ಕಳ್ಕೊಳ್ತಾನೆ ಶತ್ರು ವಶವಾಗ್ತದೆ ರಾಜ್ಯ ಎನ್ನುವಂಥದ್ದು ಆ ಸಂದರ್ಭದಲ್ಲಿ ಉದಯನನ ಮಂತ್ರಿಯಾದಂತಹ ಯೌಗಂಧರಾಯಣ ಎನ್ನುವನು ಒಂದು ಹೊಸ ಯೋಜನೆಯನ್ನು ಪ್ಲ್ಯಾನ್ ಮಾಡಿ ಅದರ ಪ್ರಕಾರ ಅವನು ಏನು ಸುದ್ದಿಯನ್ನು ಕೊಡ್ತಾನೆ ಅಂತಂದರೆ ಉದಯನನ ಪತ್ನಿಯಾದ ವಾಸವದತ್ತೆಯು ಲಾಕ್ಷಾಗೃಹದಲ್ಲಿ ಅರಗಿನ ಮನೆಯಲ್ಲಿ ಅವಳು ಸುಟ್ಟು ಹೋದಳು ಅಂತ ಅವಳು ಇಲ್ಲ ಎನ್ನುವಂತಹ ವಾರ್ತೆಯನ್ನು ರಾಜನಿಗೆ ತಲುಪಿಸ್ತಾರೆ ಬಹಳ ದುಃಖಿತನಾಗ್ತಾನೆ ರಾಜ ವಾಸವದತ್ತೆ ಸತ್ತು ಹೋದ್ಲು ಅಂತ ಅವನು ತಿಳ್ಕೊಳ್ತಾನೆ ರಾಜ್ಯ ಭ್ರಷ್ಟನಾದ್ರಿಂದ ಉದಯನನು ಕೂಡ ಅಲ್ಲಿ ಇಲ್ಲಿ ಅಲೆದಾಡ್ತಾ ಕಾಡಿನಲ್ಲಿ ಅಲೆದಾಡ್ತಾ ಹೀಗೆಲ್ಲ ಇದ್ದಂತಹ ರಾಜನಿಗೆ ಪದ್ಮಾವತಿ ಎಂಬಂತಹ ಒಬ್ಬಳು ರಾಜಕುಮಾರಿಯನ್ನು ಪುನಃ ಮದುವೆ ಮಾಡಿಸ್ತಾನೆ ಪದ್ಮಾವತಿಯನ್ನು ಮದುವೆ ಮಾಡಿಸ್ತಾನೆ ವಾಸವದತ್ತೆ ವಾಸ್ತವಿಕವಾಗಿ ಸಾವನ್ನು ಹೊಂದಿರೋದಿಲ್ಲ ಆದರೆ ಆ ಆಕೆಯನ್ನು ವೇಷ ಬದಲಿಸಿ ಮಂತ್ರಿಯಾದ ಯೌಗಂಧರಾಯಣನು ವೇಷವನ್ನು ಬದಲಿಸಿ ಇನ್ನೊಂದು ರಾಜ್ಯದಲ್ಲಿ ಎಲ್ಲಿ ಪದ್ಮಾವತಿ ಎಂಬಂತಹ ರಾಜಕುಮಾರಿ ಇದ್ಲೋ ಆ ರಾಜ್ಯದಲ್ಲಿ ಉದಯನನ್ನು ಇಟ್ಟಿರ್ತಾರೆ ಅದೇ ಪದ್ಮಾವತಿಯ ಸೇವಕಿಯಾಗಿ ಅವಂತಿಕಾ ಎಂಬ ರೂಪದಿಂದ ವಾಸವದತ್ತೆಯು ಕೂಡ ರೂಪ ಬದಲಾಯಿಸಿಕೊಂಡು ಅವಳ ಸೇವೆಗೋಸ್ಕರ ಸೇರಿಕೊಳ್ತಾಳೆ ಉದಯನ ಇದ್ದಲ್ಲಿಯೇ ಪದ್ಮಾವತಿಯೂ ಇದ್ದಾಳೆ ಈಗ ಹೊಸದಾಗಿ ಮದುವೆಯಾಗಿದೆ ಅವಳ ಸೇವಕಿಯಾಗಿ ವಾಸವದತ್ತ ಎನ್ನುವಳು ಇದ್ದಾಳೆ ಅವಂತಿಕಾ ಅಂತ ಅವಳಿಗೆ ಹೆಸರನ್ನು ಇಟ್ಕೊಂಡು ಅವಳು ಇದ್ದಾಳೆ ಇಂತಹ ಘಟನೆಯಲ್ಲಿ ಈ ನಾಟಕ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ ಐದನೆಯ ಅಂಕ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ ನಾಟಕದಲ್ಲಿ ವಿದೂಷಕನ ಪಾತ್ರ ಬಹಳ ಪ್ರಮುಖವಾದಂತದ್ದು ರಾಜನ ಮನೋವಿನೋದಕ್ಕೋಸ್ಕರ ವಿದೂಷಕನ ಪಾತ್ರವನ್ನು ಸೃಷ್ಟಿ ಮಾಡ್ತಾರೆ ಎಲ್ಲ ಕವಿಗಳು ಕೂಡ ನಾಟಕದಲ್ಲಿ ವಿದೂಷಕನ ಪಾತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಅವನು ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡ್ತಾನೆ ನಾಯಕನಿಗೆ ರಾಜನಿಗೆ ಅವನು ಸಹವರ್ತಿಯಾಗಿದ್ದುಕೊಂಡು ಒಳ್ಳೆಯ ಉಪದೇಶದ ಮಾತುಗಳನ್ನು ಹೇಳ್ತಾನೆ ಜೊತೆಯಲ್ಲಿ ತಮಾಷೆಯನ್ನು ಕೂಡ ಅವನು ಇರ್ತಾನೆ ಅಂತಹ ವಿದೂಷಕನ ಜೊತೆಯಲ್ಲಿ ರಾಜ ಇರುವಂತಹ ಒಂದು ದೃಶ್ಯ ಪ್ರಾರಂಭ ಆಗತ್ತೆ ಇವತ್ತು ಪದ್ಮಾವತಿಗೆ ಉದಯನ ಹೊಸದಾಗಿ ಮದುವೆಯಾದಂತಹ ಪದ್ಮಾವತಿಗೆ ತಲೆನೋವಾಗಿದೆ ವೇದನಾ ಎನ್ನುವಂಥದ್ದು ತೀವ್ರವಾಗಿ ಆಗಿದೆ ಅವಳು ಸಮುದ್ರ ಗ್ರಹಕ ಎಂಬಂತಹ ಒಂದು ಕೋಣೆಯಲ್ಲಿ ತಂಪಾದ ಕೋಣೆಯಲ್ಲಿ ಅಲ್ಲಿ ಅವಳಿದ್ದಾಳೆ ಅಲ್ಲಿಗೆ ಹೋಗಬೇಕು ಅಂತ ರಾಜನಿಗೆ ಸುದ್ದಿ ಬರ್ತದೆ ಉದಯನನಿಗೆ ಸುದ್ದಿ ಬರ್ತದೆ ವಿದೂಷಕನನ್ನು ಮುಂದಿಟ್ಟುಕೊಂಡು ಉದಯನ ಪದ್ಮಾವತಿಯನ್ನು ನೋಡಬೇಕು ಅಂತ ಅಲ್ಲಿಗೆ ಹೊರಡ್ತಾನೆ ಸಮುದ್ರ ಗ್ರಹಕಕ್ಕೆ ಹೊರಡ್ತಾನೆ ಅಲ್ಲಿಂದ ದೃಶ್ಯ ಪ್ರಾರಂಭ ಆಗತ್ತೆ ಹೋದರೂ ಬಹಳ ಸೊಗಸಾದ ದೃಶ್ಯ ಇದೆ ಸಮುದ್ರ ಗ್ರಹಕ ಅಂತಂದರೆ ಮಂದ ಬೆಳಕಿನಿಂದ ಕೂಡಿರುವಂತಹ ಒಂದು ಕೋಣೆ ರೋಗಿಗಳು ಮಲಗಿಕೊಳ್ಳುವಂತಹ ಒಂದು ಕೋಣೆಯಾಗಿರುತ್ತೆ ಅಲ್ಲಿಗೆ ಹೋಗ್ತಾರೆ ವಿದೂಷಕ ರಾಜನನ್ನು ಕರ್ಕೊಂಡು ಹೋಗ್ತಾನೆ ಹೋಗಿ ನೀನು ಒಳಗಡೆ ಪ್ರವೇಶ ಮಾಡು ಅಲ್ಲಿ ಪದ್ಮಾವತಿ ಇದ್ದಾಳೆ ಅಂತ ದಾರಿ ತೋರಿಸ್ತಾನೆ ಆವಾಗ ರಾಜ ಹೇಳ್ತಾನೆ ವಿದೂಷಕನ ಹತ್ರ ನೀನೇ ಮೊದಲು ಹೋಗಿ ಬಾ ಅಲ್ಲಿ ಅಂತ ಹೇಳ್ತಾನೆ ಆಗ ವಿದೂಷಕ ಮುಂದೆ ಹೋಗುವಾಗ ಆ ಸಮುದ್ರ ಗ್ರಹಕವನ್ನು ಅಲಂಕಾರ ಮಾಡಿದ ಒಂದು ಬಳ್ಳಿ ಮುಂದೆ ಹಿಂದೆ ಓಡುವಾಗ ಅಲ್ಲಿ ಹಾವಿದೆ ಅಂತ ತಿಳ್ಕೊಂಡು ಓಡಿ ಬರ್ತಾನೆ ಮತ್ತೆ ಸರಿಯಾಗಿ ಹೋಗಿ ನೋಡುವಾಗ ಹಾವಲ್ಲ ಅದು ಅಲಂಕಾರದ ವಸ್ತು ಅಂತ ಗೊತ್ತಾಗುತ್ತೆ ಇಷ್ಟೆಲ್ಲ ಆದ ನಂತರ ರಾಜ ಆ ಸಮುದ್ರ ಗ್ರಹಕದ ಒಳಗಡೆ ಪ್ರವೇಶ ಮಾಡ್ತಾರೆ ವಿದೂಷಕನು ಅವನ ಜೊತೆಯಲ್ಲಿ ಇರ್ತಾನೆ ಅಲ್ಲಿ ನೋಡುವಾಗ ಅಲ್ಲಿ ಪದ್ಮಾವತಿ ಇರುವುದಿಲ್ಲ ಇನ್ನೂ ಅಲ್ಲಿಗೆ ಬಂದಿರೋದಿಲ್ಲ ಅದಕ್ಕೋಸ್ಕರ ರಾಜ ಆ ಪದ್ಮಾವತಿಗೆ ಮಾಡಿದಂತಹ ಶಯನದಲ್ಲಿ ಹಾಸಿಗೆಯಲ್ಲಿ ಕೂತ್ಕೊಂಡಿರ್ತಾನೆ ವಿದೂಷಕ ಅವನ ಜೊತೆಯಲ್ಲಿರ್ತಾನೆ ಆವಾಗ ಈ ಕಥೆ ಎನ್ನುವುದು ಪ್ರಾರಂಭ ಆಗ್ತದೆ ಇದಿಷ್ಟನ್ನು ಮನಸ್ಸಿನಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿಂದ ಮುಂದಿನ ಕಥಾಭಾಗವನ್ನು ಪಾತ್ರಗಳ ಸಂಭಾಷಣೆಯ ಮುಖಾಂತರ ನಾವು ನೋಡ್ತಾ ಹೋಗೋಣ ವಿದೂಷಕ ವಿದೂಷಕ ಹೇಳ್ತಾನೆ ತೇನ ಹಿ ಅಂ ಶಯ್ಯಾಂ ಮುಹೂರ್ತಕ ಉಪವಿಶ್ಯ ತೀ ಪ್ರತಿಪಾಲಯತು ಭನ್ ಅಂತ ತೇನ ಹಿ ಹಾಗಾದರೆ ಅಂತರ್ಥ ಹೇಗಾದರೆ ಅಂದರೆ ಪದ್ಮಾವತಿ ಇನ್ನೂ ಬರಲಿಲ್ಲ ಹಾಗಾದರೆ ಅವಳು ಬರುವವರೆಗೆ ಅಂತರ್ಥ ಅಸ್ಯಾಂ ಶಯ್ಯಾಂ ಶಯ್ಯಾ ಅಂದರೆ ಹಾಸಿಗೆ ಶಯ್ಯಾಂದ್ರೆ ಹಾಸಿಗೆಯಲ್ಲಿ ಅಸ್ಯಾಂ ಶಯ್ಯಾಂ ಇದೆ ಹಾಸಿಗೆಯಲ್ಲಿ ಮುಹೂರ್ತಕಂ ಉಪವಿಶ್ಯ ಮುಹೂರ್ತಕಂ ಅಂತಂದರೆ ಕ್ಷಣಕಾಲ ಸ್ವಲ್ಪ ಸಮಯ ಅಂತ ಅರ್ಥ ನಿಜವಾದ ಅರ್ಥ ಮುಹೂರ್ತ ಅಂತಂದರೆ ಅನ್ಹ ಪಂಚದಶೋ ಭಾಗ ಮುಹೂರ್ತ ಇತಿ ಕಥ್ಯತೆ ಅಂತ ಹೇಳ್ತಾರೆ ಹಗಲಿನ ಹದಿನೈದನೇ ಒಂದಂಶ ಅದನ್ನು ಮುಹೂರ್ತ ಅಂತ ಕರೀತಾರೆ ಸಾಮಾನ್ಯವಾಗಿ ನಲವತ್ತೈದು ನಿಮಿಷಕ್ಕೆ ಒಂದು ಮುಹೂರ್ತ ಅಂತ ಆಗ್ತದೆ ಅಷ್ಟು ಹೊತ್ತು ಅಂತ ನಿರ್ದಿಷ್ಟ ಅಲ್ಲ అందులో క్షణకాలు అంతర్థం ముహూర్తకం ఉపవిశ్య కుళితుకండు భవాన్ ప్రతిపాలయతు పూజ్యళు అంతర్థం తవతీ పూజ్యళు త్రవతీ పూజ్యలన్ను ద్వితీయ విభక్తి అర్థ త్రవతీం పూజ్యలన భవాన్ ప్రతిపాలయతు భవాన్నిను ప్రతిపాలయతు నిరీక్షిసు అంతర్థం ನೀನು ಅವಳನ್ನು ನಿರೀಕ್ಷೆ ಮಾಡುವು ಅಂತ ಸಂಸ್ಕೃತದಲ್ಲಿ ವಾಕ್ಯ ಪ್ರಯೋಗ ಮಾಡುವಾಗ ಕ್ರಿಯಾಪದಗಳಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಎಂಬ ವಿಭಾಗಗಳಿದೆ ಅಹಂ ಎಂಬ ಅರ್ಥವನ್ನು ಬಳಸಿದಾಗ ಉತ್ತಮ ಪುರುಷ ಪ್ರಯೋಗ ಆಗಬೇಕು ತ್ವಮ್ ಎಂಬ ಅರ್ಥ ಇರುವ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಮಧ್ಯಮ ಪುರುಷ ಬರಬೇಕು ಇದೆರಡನ್ನು ಬಿಟ್ಟು ಉಳಿದ ಶಬ್ದಗಳನ್ನು ಪ್ರಯೋಗ ಮಾಡುವಾಗ ಪ್ರಥಮ ಪುರುಷ ಬರಬೇಕು ಅಂತ ನಿಯಮ ಇದೆ ನಾನು ಹೋಗುತ್ತೇನೆ ನೀನು ಹೋಗು ಅವರು ಹೋಗುತ್ತಾರೆ ಇದು ನಾನು ಹೋಗುತ್ತೇನೆ ಉತ್ತಮ ಪುರುಷ ನೀನು ಹೋಗು ಮಧ್ಯಮ ಪುರುಷ ಅವರು ಹೋಗುತ್ತಾರೆ ಎನ್ನುವುದು ಪ್ರಥಮ ಪುರುಷ ಅಂತ ಇದನ್ನು ನಾವು ಕರಿತೇವೆ ಹೀಗೆ ಇರುವಾಗ ಭವಾನ್ ತತ್ರಭವತೀಂ ಪ್ರತಿಪಾಲಯತು ನೀನು ಅವಳನ್ನು ನಿರೀಕ್ಷಿಸು ಅಂತ ಭವಾನ್ ಎಂಬುದಕ್ಕೆ ನೀನು ಅಂತ ಅರ್ಥ ಇದೆ ಅದರ ಒಂದು ವ್ಯಾಕರಣ ವಿಶೇಷ ಏನು ಅಂತಂದರೆ ಭವ್ಯೋಗೇನ ಮಧ್ಯಮ ಅಂತ ಪಾಣಿನಿಯ ಒಂದು ಸೂತ್ರ ಇದೆ ನೀನು ಎಂಬ ಅರ್ಥದಲ್ಲಿ ಗೌರವದಿಂದ ನೀವು ಅಂತ ಕನ್ನಡದಲ್ಲಿ ನಾವೇನು ಕಲಿತೇವೆ ಹಾಗೆ ನೀನು ಎಂಬ ಅರ್ಥದಲ್ಲಿ ಭವತ್ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದಾಗ ಭವಾನ್ ಎಂಬುದು ಭವತ್ ಶಬ್ದದ ಪುಲ್ಲಿಂಗದ ಪ್ರಥಮ ವಿಭಕ್ತಿ ಏಕವಚನ ಭವಾನ್ ಭವತ್ ಎಂಬ ಶಬ್ದವನ್ನು ಪ್ರಯೋಗಿಸಿದಾಗ ಮಧ್ಯಮ ಪುರುಷ ಬರೋದಿಲ್ಲ ಬದಲಿಗೆ ಪ್ರಥಮ ಪುರುಷವೇ ಬರ್ತದೆ ಅಂತ ಹೇಳುತ್ತೆ ಆದ್ದರಿಂದ ಭವಾನ್ ಪ್ರತಿಪಾಲಯತು ಅಂತ ಬಂದಿದೆ ಪ್ರತಿಪಾಲಯತು ಪ್ರತಿಪಾಲಯತಾಂ ಪ್ರತಿಪಾಲಯಂತು ಲೋಟ್ಲಕಾರ ಪ್ರತಿಪಾಲಯಸ್ವ ಅಂತ ಆಗಬೇಕಿತ್ತು ಅದು ಆಗೋದಿಲ್ಲ ಭನ್ ಪ್ರತಿಪಾಲಯತು ಅಂತಾಯ್ತು ತತ್ರಭವತೀಂ ಭವಾನ್ ಪ್ರತಿಪಾಲಯತು ರಾಜ ಬಾಢಂ ಹಾಗೆ ಆಗಲಿ ಅಂಥೇಳಿ ಉಪವಿಶ್ಯ ಕೂತ್ಕೊಂಡ ವಯಸ್ಸ ನಿದ್ರಾಮ್ ಬಾಧತೆ ಗೆಳೆಯ ನನ್ನನ್ನು ನಿದ್ರೆ ಬಾಧಿಸ್ತಾ ಇದೆ ಕಥ್ಯತಾಂ ಕಾಚಿತ್ ಕಥಾ ಒಂದು ಕಥೆಯನ್ನು ನೀನು ಹೇಳು ಅಂತಂದ ಆವಾಗ ವಿದೂಷಕ ಹೇಳ್ತಾನೆ ಅಹಂ ಕಥಯಿಷ್ಯಾಮಿ ನಾನು ಕಥೆ ಹೇಳ್ತೇನೆ ಆದರೆ ಹೋ ಇತಿ ಕರೋತು ಅತ್ರ ಭವಾನ್ ನೀನು ನಾನು ಕಥೆ ಹೇಳ್ತಾ ಹೇಳ್ತಾ ಇದ್ದಾಗ ಹೋ ಅಂತ ಹೇಳಬೇಕು ಅಂತ ಹೇಳ್ತಾನೆ ಆವಾಗ ರಾಜ ಬಾಢಂ ಆಗಲಿ ಅಂತ ಹೇಳಿದ ಇಲ್ಲಿಯವರೆಗಿನ ದೃಶ್ಯದ ಭಾಗವನ್ನು ನೋಡಿಕೊಂಡು ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ನಾಳೆ ಅದರ ಮುಂದಿನ ಭಾಗವನ್ನು ಮುಂದುವರಿಸಿಕೊಂಡು ಹೋಗೋಣ ನಮೋ ನಮಃ